ವಿಡಿಯೋ ಒಳಗಡೆ ಹೋಗೋಕ್ಕಿಂತ ಮುಂಚೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ತಕ್ಷಣ ಈ ವಿಡಿಯೋನ ನೋಡೋಕ್ಕೆ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬೆಂಗಳೂರು ಅಡಿಗೆ. ಇವಾಗ ನಾನು ಚಾಕ್ಲೇಟ್ ಕೇಕು ಪ್ರೆಷರ್ ಕುಕ್ಕರಲ್ಲಿ ಹೆಂಗೆ ಮಾಡೋದಂತ ಹೇಳಿ ತೋರಿಸ್ತೀನಿ. 1.5 ಕಪ್ಪು ಮೈದಾ ತೊಗೊಂಡಿದ್ದೀನಿ, ಸಕ್ಕರೆ 1 ಕಪ್ ತೊಗೊಂಡಿದ್ದೀನಿ, ಎಣ್ಣೆ 1/2 ಕಪ್ಪು, ಮೊಸರು 1/2 ಕಪ್ಪು, 4 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ಕೋಕೋ ಪೌಡರು, ಬೇಕಿಂಗ್ ಪೌಡರು 1 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ, ಬೇಕಿಂಗ್ ಸೋಡಾ, ಮಿಲ್ಕ್ ಪೌಡರು 1 ಟೇಬಲ್ ಸ್ಪೂನು, ವೆನಿಲಾ ಎಸೆನ್ಸು 1/2 ಟೇಬಲ್ ಸ್ಪೂನು, ಹಾಲಲ್ಲಿ ಕಾಫಿ ಪೌಡ್ರು 1 ಟೇಬಲ್ ಸ್ಪೂನ್ ಕಾಫಿ ಪೌಡರ್ ಹಾಕಿ ನಾನು ರೂಮ್ ಟೆಂಪ್ರೇಚರ್ಗೆ ಇಟ್ಕೊಂಡಿದ್ದೀನಿ. ಕುಕ್ಕರಲ್ಲಿ ಉಪ್ಪಾಕಿ 1/2 ಗಂಟೆ ಪ್ರೀಹೀಟ್ ಮಾಡ್ಕೊಳ್ಳೋಣ. ನೋಡಿ, ಸ್ಟೌವ್ ಮೇಲೆ ಕುಕ್ಕರ್ ಇಟ್ಕೊಂಡು ಅದರಲ್ಲಿ ಉಪ್ಪು ಹಾಕ್ಕೊಂಡಿದ್ದೀನಿ. ಆ ಸ್ಟ್ಯಾಂಡ್ನ ಸೆಂಟ್ರಲ್ಲಿ ಇಟ್ಕೊಳ್ಳಿ. ಕಮ್ಮಿ ಫ್ಲೇಮಲ್ಲಿ 1 30 ನಿಮಿಷ ಪ್ರೀಹೀಟ್ ಮಾಡ್ಕೊಳ್ಳಿ. ಬೆಲ್ಟ್ ಹಾಕ್ತಾ ಇದ್ದೀನಿ, ವಿಷಿಲ್ ಏನೂ ಹಾಕಬೇಡಿ, ಹಂಗೆ ಬಿಟ್ಬಿಟ್ಟು. ಕುಕ್ಕರ್ನ ಇವಾಗ ಪ್ರೀಹೀಟ್ ಮಾಡೋಕೆ ಇಟ್ಟಿದ್ದೀನಿ ನಾನು. ಅಷ್ಟರಲ್ಲಿ ಈಗ ಮಿಕ್ಸಿಂಗ್ ಮಾಡ್ಕೊಳ್ಳೋಣ. ಈ ಥರ ಒಂದು ಜರಡೈ ತೊಗೊಳ್ಳಿ. ಈಗ ಮೈದಾನ ಜರಡೈ ಇಟ್ಕೊಳ್ಳೋಣ. ನಾನು ಫಸ್ಟೇ ಹಿಡ್ದು ಇಟ್ಕೊಂಡಿದ್ದೆ, ಅಂದ್ರೂ ನೀವು ಮಾಡಬೇಕಂದ್ರೆ ನೀವು ಪೌಡ್ರ್ ಮಾಡಿ ಇಟ್ಕೊಬೇಕು. ಪೌಡ್ರ್ ಶುಗರ್ ಹಾಕ್ಕೊಳ್ಳೋಣ. ನಾನು ಮನೇಲೆ ಸಕ್ಕರೆನ ಪೌಡ್ರ್ ಮಾಡಿಟ್ಕೊಂಡಿದ್ದೀನಿ, ಕೋಕೋ ಪೌಡರು. ಈಗ ಡ್ರೈ ಇಂಗ್ರೀಡಿಯೆಂಟ್ಸ್ ಎಲ್ಲನೂ ಒಟ್ಟಿಗೆ ಹಾಕಿ ಜರಡೈ ಇಟ್ಕೊಳ್ಳೋಣ. ಬೇಕಿಂಗ್ ಪೌಡರು, ಬೇಕಿಂಗ್ ಸೋಡಾ, ಮಿಲ್ಕ್ ಪೌಡರ್ ಇಷ್ಟನ್ನು ನಾವು ಜಲ್ದಿ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಇನ್ನೊಂದು ಬೌಲಲ್ಲಿ ಮೊಸರು 1/2 ಕಪ್ಪು, ಎಣ್ಣೆ 1/2 ಕಪ್ಪು, ವೆನಿಲಾ ಎಸೆನ್ಸ್ 1 ಟೇಬಲ್ಸ್ಪೂನು, ಮತ್ತು ಹಾಲಲ್ಲಿ ಕಾಫಿ ಪುಡಿ ಹಾಕಿಟ್ಟಿದ್ವಲ್ಲ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಹ್ಯಾಂಡ್ ಬೀಟ್ರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. 1 ಸ್ಪೂನು ವಿನಿಗರ್ ಹಾಕೊಳ್ತಾ ಇದ್ದೀವಿ. ನಾನು ಆವಾಗಲೇ ಹೇಳೋದನ್ನ ಮರೆತುಬಿಟ್ಟೆ, ಅದಕ್ಕೇ ಇವಾಗ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಚೆನ್ನಾಗಿ ಬೀಟ್ ಮಾಡ್ಕೊಂಡಿದ್ದೀನಿ, ಇದನ್ನು ನಾನು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದರಲ್ಲಿ ಮೈದಾ, ಶುಗರು, ಬೇಕಿಂಗ್ ಪೌಡರು, ಬೇಕಿಂಗ್ ಸೋಡಾ, 1 ಪಿಂಚ್ ಸಾಲ್ಟ್ ಹಾಕಿದ್ದೀನಿ, ಮಿಲ್ಕ್ ಪೌಡರು ಎಲ್ಲನೂ ಮಿಕ್ಸ್ ಮಾಡಿದ್ದೀನಿ. ಸ್ವಲ್ಪ ಸ್ವಲ್ಪ ಹಾಕಿ ಕಟ್ ಆ್ಯಂಡ್ ಫೋಲ್ಡ್ ಅಂತ ಹೇಳಿ ಹಿಂಗೆ ಮಾಡ್ಕೊಂಡು ಬನ್ನಿ. ಈ ಥರ ಮಾಡಿದ್ರೆ ಕೇಕು ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಸ್ವಲ್ಪ ಸ್ವಲ್ಪ ಮಿಕ್ಸ್ ಮಾಡಿ ಇವಾಗ ಒಂದು ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊತೀನಿ. 1 15 ml ಬೇಕಾಗುತ್ತೆ ನೀರು. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ. ನೋಡಿ, ನಾನು ಕೇಕ್ ಟ್ರೇಗೆ ಬಟರ್ ಹಾಕಿ ಸ್ವಲ್ಪ ಮೈದಾ ಹಾಕ್ಕೊಂಡಿದ್ದೀನಿ. ಇಲ್ಲಿ ಕೆಳಗಡೆ ಬಟರ್ ಪೇಪರ್ ಇಟ್ಟಿದ್ದೀನಿ. ಇವಾಗ ನಾವು ಇದರಲ್ಲಿ ಕೇಕ್ ಮಿಕ್ಸಿಂಗ್ ಮಾಡಿರೋದನ್ನ ಹಾಕ್ಕೊಳ್ಳೋಣ. ಪ್ಯಾನಲ್ಲಿ 1/2 ಕಪ್ ಹಾಕಿ ಫುಲ್ ಹಾಕಬೇಡಿ, ಯಾಕಂದರೆ ಅದು ಬೇಕಾದರೆ 1:2 ಆಗುತ್ತೆ. ಈವನಾಗಿ ಹಿಂಗೆ ಮಾಡಿ ಬಬಲ್ಸ್ ಬರುತ್ತೆ. ನೋಡಿ ರೆಡಿ ಆಗಿದೆ. ಇವಾಗ ಇದನ್ನು ನಾನು ಕುಕ್ಕರಲ್ಲಿ ಇಟ್ಟು 30 ನಿಮಿಷ ನೀವು ಕಮ್ಮಿ ಫ್ಲೇಮಲ್ಲಿ ಬೇಯಿಸ್ಕೊಳ್ಳೋಣ. ನೋಡಿ, ಕುಕ್ಕರು ಚೆನ್ನಾಗಿ ಹೀಟಾಗಿದೆ, ಹುಷಾರಾಗಿಡಿ, ಬಿಸಿ ಇರುತ್ತೆ. ಇವಾಗ ನಾನು ಸ್ಟ್ಯಾಂಡ್ ಮೇಲೆ ಸೈಡಲ್ಲಿ ಈ ಥರ ಗ್ಯಾಪ್ ಇರಬೇಕು. ಇವಾಗ ನೋಡಿ ಕ್ಲೋಸ್ ಮಾಡ್ತಾ ಇದ್ದೀನಿ. 30 ನಿಮಿಷ ಬೇಕಾಗಬೇಕು. ಅವಾಗವಾಗ ಸ್ವಲ್ಪ ತೆಗೆದು ನೋಡಿ, ಅವಾಗವಾಗ ಸ್ವಲ್ಪ ತೆಗೆದು ನೋಡಿ ಬೆಂದಿದೆಯಾ ಇಲ್ಲ ಅಂತ ಹೇಳಿ. ಕೇಕ್ ನೋಡಿ ರೆಡಿ ಆಗಿದೆ. ಟೂತ್ಪಿಕ್ಕಲ್ಲಿ ಈ ಥರ ನೀವು ಹಿಂಗೆ ಮಾಡಿದ್ರೆ ನೋಡಿ ಎಷ್ಟು ಚೆನ್ನಾಗಿ, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಫುಲ್ ಸಾಫ್ಟಾಗಿ ಬಂದಿದೆ. ಕೇಕು ರೆಡಿ ಆಗಿದೆ. ಇವಾಗ ನಾವು ಪ್ಲೇಟ್ಗೆ ತಗೊಳ್ಳೋಣ. ಪ್ರೆಷರ್ ಕುಕ್ಕರ್ ಚಾಕ್ಲೇಟ್ ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ. ಇವಾಗ ನಾನು ಪ್ಲೇಟಲ್ಲಿ ಒಂದು ಪ್ಲೇಟ್ ಹಿಂಗಿಟ್ಟು ತೆಗಿತಾ ಇದ್ದೀನಿ. ಹೋಮ್ ಮೇಡ್ ಚಾಕ್ಲೇಟ್ ಕೇಕ್ ರೆಡಿ ಆಗಿದೆ. ಮಕ್ಕಳಿಗೆ ಮನೇಲಿ ಮಾಡ್ಕೊಡಿ, ತುಂಬ ಇಷ್ಟಪಡ್ತಾರೆ. ನೆಕ್ಸ್ಟ್ ವಿಡಿಯೋದಲ್ಲಿ ಚಾಕ್ಲೇಟ್ ಡೆಕೊರೇಷನ್ ಮಾಡೋದು ಹೆಂಗೆ ಅಂತ ಹೇಳಿ ತೋರಿಸ್ತೀನಿ. ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ ಓಪನ್ ಆಗುತ್ತೆ. ಚಾಕ್ಲೇಟ್ ಕೇಕ್ನ ಟ್ರೈ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ ಎಲ್ಲರಿಗೂ ಶೇರ್ ಮಾಡಿ. ಬೆಂಗಳೂರು ಅಡುಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು.